ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಟೆಕ್ ವಿತ್ ಪ್ರಿಂತಿನ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ಸ್ಗಳ ಬಗ್ಗೆ ಹೇಳ್ತೀನಿ. ಆಯಿತಾ? ಯೂಟ್ಯೂಬ್ ಅವರು ಶಾರ್ಟ್ಸ್ಗಳ ಮೇಲೆ ಒಂದು ಬೆಂಕಿಯಾಗಿರುವಂಥ ಅಪ್ಡೇಟ್ಸ್ ಅಂತ ಹೇಳ್ಬೋದು. ಓಕೆ, ಶಾರ್ಟ್ಸ್ ಮಾಡೋರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿದ ಜೊತೆಗೆ ಯಾರ್ಯಾರದು ಯೂಟ್ಯೂಬ್ ಚಾನಲ್ ಇದೆ ಸೊ ಅವರು ಕೂಡ ನೋಡಿ ನಿಮಗೂ ಕೂಡ ಒಂದು ಅಪ್ಡೇಟ್ ಇದೆ. ಆಯಿತಾ? ಸೊ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಇವಾಗ ಸಬ್ಸ್ಕ್ರೈಬ್ ಆಗಿದೆ, ಅದ್ರ ಜೊತೆಗೆ ವೀಡಿಯೋ ಸ್ಟಾರ್ ಲೈಕ್ ಮಾಡಿ. ಸೊ ಬನ್ನಿ, ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗಾಯ್ಸ್, ಶಾರ್ಟ್ಸ್. ಓಕೆ, ಫಸ್ಟ್ ಅಪ್ಡೇಟ್ ಹೇಳ್ತೀನಿ ನೋಡಿ. ಶಾರ್ಟ್ಸು, ಶಾರ್ಟ್ಸ್ ಇವಾಗ ಫಸ್ಟು ಹೋಮ್ ಪೇಜಲ್ಲಿ ಜಾಸ್ತಿ ಒಂದಷ್ಟು ಜನ ಯೂಟ್ಯೂಬರ್ಗೆ ಕಂಪ್ಲೀಟ್ ಮಾಡಿದಾರೆ ಅಂತ ಹೇಳ್ಬೋದು, ಕಂಪ್ಲೀಟ್ ಮಾಡಿದಾರಂತೆ. ಸೊ ಏನು ಅಂತಂದರೆ ಜಾಸ್ತಿ ಬರೀ ಶಾರ್ಟ್ಸ್ ತೋರಿಸ್ತಾ ಇದೆ ಹೋಮ್ ಪೇಜಲ್ಲಿ ಅಂತ. ಸೊ ಆದ್ದರಿಂದ ಯೂಟ್ಯೂಬರು ಈ ಒಂದು ಅಪ್ಡೇಟ್ ತಂದಿದ್ದಾರೆ. ಏನು ಅಂತಂದರೆ ಯಾರಿಗೆ ಶಾರ್ಟ್ಸ್ ಇಂಟ್ರೆಸ್ಟ್ ಇದೆಯೋ ಸೊ ಅವ್ರನ್ನ ಬಿಡಿ. ಆಯಿತಾ? ಬಟ್ ಯಾರಿಗೆ ಇಂಟ್ರೆಸ್ಟ್ ಇಲ್ವೋ ಅವರು ಒಂದು ತ್ರೀ ಡಾಟ್ ಲೈನ್ ಇರುತ್ತೆ ಮೇಲೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಫೀವರ್ ಶಾರ್ಟ್ಸ್ ಅಂತ ಇರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಒಂದಷ್ಟು ಟೈಮು ಒಂದಷ್ಟು ಕೆಲವು ಸಮಯ ಅದು ಶಾರ್ಟ್ಸ್ಗಳೇನಿರುತ್ತೆ ಅದು ಜಾಸ್ತಿ ತೋರಿಸೋದಿಲ್ಲ ಅವ್ರಿಗೆ. ಆಯಿತಾ? ಸೊ ಇದು ಒಂದು ಶಾರ್ಟ್ಸ್ ಯಾರ್ಯಾರು ನೋಡೋದಿಲ್ಲೋ ಅವರಿಗೆ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಓಕೆ, ಇದು ಫಸ್ಟ್ ಅಪ್ಡೇಟು ಯೂಟ್ಯೂಬರ್ ಕಡೆಯಿಂದ. ಇನ್ನು ಸೆಕೆಂಡ್ ಅಪ್ಡೇಟು ವೈ ಟಿ ಸ್ಟುಡಿಯೋ ಮೇಲೆ ಬಂದಿರುವಂಥದ್ದು. ಸೊ ಇವಾಗ ವೈ ಟಿ ಸ್ಟುಡಿಯೋದಲ್ಲಿ ನಾವು ಹೆಂಗೆ ಫೋನ್ ಹೆಂಗೆ ಇಟ್ಕೊಂಡು ಸೊ ಈ ರೀತಿಯಾಗಿ ಇಟ್ಕೊಂಡು ನೋಡ್ತಾಯಿದ್ವಿ. ಆಯಿತಾ? ವರ್ಟಿಕಲಿ. ಬಟ್ ಇವಾಗ ಹಿಂಗೆ ಅಡ್ಡ ಇಟ್ಕೊಂಡು ಹಾರಿಜೆಂಟಲ್ ಆಗಿ ಇಟ್ಕೊಂಡು ಕೂಡ ನೋಡ್ಬೋದು, ವೈ ಟಿ ಸ್ಟುಡಿಯೋನ ಯೂಸ್ ಮಾಡ್ಬೋದಾಗಿರುತ್ತೆ. ಆಯಿತಾ? ಸೊ ಒಂಥರ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ಒಂದು ಹಾರಿಜೆಂಟಲ್ ಆಗಿ ಇಟ್ಕೊಂಡ್ರೆ. ಆಯಿತಾ? ಸೊ ಇದು ಯೂಟ್ಯೂಬ್ ಅವ್ರ ಕಡೆಯಿಂದ ಬಂದಿರುವಂಥ ಸೆಕೆಂಡ್ ಅಪ್ಡೇಟು. ಓಕೆ, ಇನ್ನು ಥರ್ಡ್ ಅಪ್ಡೇಟ್ ಏನು ಅಂತಂದರೆ ನೋಟಿಫೈ ಮೀ. ಆಯಿತಾ? ನೋಟಿಫೈ ಮೀ ಶಾರ್ಟ್ಸ್ ಪ್ರಿವ್ಯೂ. ಓಕೆ, ಲಾಸ್ಟ್ ಇಯರ್ ಒಂದು ಅಪ್ಡೇಟ್ ಬಂದಿರುತ್ತೆ, ಗೊತ್ತಿರ್ಬೋದು ನಿಮಗೆ. ಸೊ ಇವಾಗ ಶಾರ್ಟ್ಸ್ ಪ್ರಿವ್ಯೂ ಏನಿರುತ್ತೆ, ಒಂದು ಬಟನ್ ಇರುತ್ತೆ. ಆಯಿತಾ? ನೋಟಿಫೈ ಮೀ ಅಂತ. ಸೊ ಅಂತ ಪ್ರಿವ್ಯೂ ಅಂತಂದರೆ ಸಿನಿಮಾ ಲಾಂಚ್ ಆಗೋಕ್ಕಿಂತ ಮುಂಚೆ ಟ್ರೇಲರ್ ಯಾವ ರೀತಿ ಬರುತ್ತೋ ಸೊ ಆ ರೀತಿ. ಸೊ ಅದೇನು ಪ್ರಿವ್ಯೂ ಇರುತ್ತೆ, ನೀವು ನೋಟಿಫೈ ಮೀ ಅಂತ ಬಟನ್ ಮೇಲೆ ನೋಟಿಫೈ ಮೀ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಆ ಒಂದು ವಿಡಿಯೋ ನಿಮಗೆ ಆಮೇಲೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಸೊ ನೀವು ಆ ಒಂದು ವಿಡಿಯೋನ ನೋಡ್ಬೋದಾಗಿರುತ್ತೆ. ಇದು ಯೂಟ್ಯೂಬರ್ ಕಡೆಯಿಂದ ಬಂದಿರುವಂಥ ಥರ್ಡ್ ಅಪ್ಡೇಟ್. ಓಕೆ, ಇನ್ನು ಫೋರ್ತ್ ಅಪ್ಡೇಟ್ ಏನು ಅಂತಂದರೆ ಟೆಂಪ್ಲೇಟ್. ಆಯಿತಾ? ಫಸ್ಟು ನಾವು ಮೊದಲು ಏನು ಮಾಡ್ಬೋದಿತ್ತು, ಬರೀ ಶಾರ್ಟ್ಸು ಓಕೆ ರಿಮಿಕ್ಸ್ ಮಾಡ್ಬೋದಿತ್ತು. ಬಟ್ ಇವಾಗ ಟೆಂಪ್ಲೇಟ್ನ ಕ್ರಿಯೇಟ್ ಮಾಡ್ಬೋದು. ಆಯಿತಾ? ಟೆಂಪ್ಲೇಟ್ನ ಕ್ರಿಯೇಟ್ ಮಾಡಿಕೊಂಡು ನಾವು ರಿಮಿಕ್ಸ್ನ ಮಾಡ್ಬೋದಾಗಿರುತ್ತೆ. ಓಕೆ, ಇವಾಗ ಯಾರು ಮಾಡಿದಾರೆ ಅಂತಂದರೆ ಸೊ ಆ ಒಂದು ಶಾರ್ಟ್ಸ್ ಆಗಿರ್ಬೋದು. ಸೊ ಅದರ ಒಂದು ಗುಣಲಕ್ಷಣಗಳು ಏನಿರುತ್ತೆ ಅದರ ಮೇಲೆ ನೀವು ಟೆಂಪ್ಲೇಟ್ನ ಕ್ರಿಯೇಟ್ ಮಾಡ್ಕೊಬೋದಾಗಿರುತ್ತೆ. ನಿಮ್ಮದು ಓನ್ ಆಗಿರೋವಂಥ ಒಂದು ಟೆಂಪ್ಲೇಟ್ಸ್ಗಳನ್ನು ಕೂಡ ಕ್ರಿಯೇಟ್ ಮಾಡ್ಕೊಬೋದಾಗಿರುತ್ತೆ. ಆಯಿತಾ? ಸೊ ಇದು ಕೂಡ ಒಂದು ಒಳ್ಳೆಯ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಇಷ್ಟು ಅಪ್ಡೇಟ್ಗಳಲ್ಲಿ ನಿಮಗೆ ಯಾವ ಒಂದು ಅಪ್ಡೇಟ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗಾಯ್ಸ್. ಓಕೆ, ಮುಂದಿನ ನೋಡಿ ಸಿಗ್ತೀನಿ, ಅಲ್ಲಿವರೆಗೂ ಬಾಬಾಯ್, ಜೈ ಹಿಂದ್.